ಇದೀಗ ಎಲ್ಲಿ ನೋಡಿದ್ರೂ ಕೊರೋನಾ 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 ವೈರಸ್ನ ಎರಡನೇ ಅಲೆ ಮಿತಿ ಮೀರಿ ಹರಡುತ್ತಿದೆ ಕರ್ನಾಟಕದಲ್ಲಿ ಏಪ್ರಿಲ್ 17ರ ಒಂದೇ ದಿನ 17,000 ಹೊಸ ಕೇಸ್ಗಳು ಬಂದ್ರೆ ಭಾರತದಲ್ಲಿ ನಿನ್ನೆ ಒಂದೇ ದಿನ 261,000 ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ ಇದರಿಂದಾಗಿ ರಾಜ್ಯ ಹಾಗೂ ದೇಶದ ಜನ ಆತಂಕಕ್ಕೆ ಸಿಲುಕಿದ್ದು ಈ ಸಮಸ್ಯೆಯಿಂದ ಹೊರಬರಲು ಒತ್ತಾಡುತ್ತಿದ್ದಾರೆ ಹೀಗಿರುವಾಗ ಸ್ಯಾಂಡಲ್ವುಡ್ನ ಯುವ ನಟ ನಿರ್ಮಾಪಕ ಆಗಿದ್ದ ಹೊಸ ಪ್ರತಿಭೆ ಕೊರೋನಾಗೆ ಬಲಿಯಾಗಿದ್ದು ಸಣ್ಣ ವಯಸ್ಸಿಗೆ ಸತ್ತ ಇವರನ್ನ ಕಂಡು ಇಡೀ ಸ್ಯಾಂಡಲ್ವುಡ್ ಕಂಪನಿ ಮಿಡಿದಿದೆ ಹಾಗಾದ್ರೆ ಯಾರಿದು ಯುವ ನಟ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಆದಷ್ಟು ಬೇಗ ಈ ಮಹಾಮಾರಿ ನಮ್ಮ ದೇಶ ಬಿಟ್ಟು ತೊಲಗಿ ಎಲ್ಲವೂ ಮೊದಲಿನಂತಾಗಲಿ ಅಂತ ನೀವು ಕೂಡ ಬಯಸೋದಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಕನ್ನಡದಲ್ಲಿ ತೆರೆಕಂಡು ಭಾರಿ ಯಶಸ್ಸು ಕಂಡಿದ್ದ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಮತ್ತು ಸಂಯುಕ್ತ 2 ಸಿನಿಮಾಗಳಿಗೆ ಬಂಡವಾಳ ಹೂಡಿದ್ದ ಡಿಎಸ್ ಮಂಜುನಾಥ್ ಕೊರೋನಾಗೆ ಮೃತಪಟ್ಟಿದ್ದಾರೆ 2019ರಲ್ಲಿ ತೆರೆಕಂಡಿದ್ದ ಹಾಸ್ಯ ಭರಿತ ಕಾಮಿಡಿ ಸಿನಿಮಾ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿತ್ತು ಇದಲ್ಲದೆ ಈಗಷ್ಟೇ 0% ಲವ್ ಚಿತ್ರ ನಿರ್ಮಿಸಿ ಅದರಲ್ಲಿ ನಟಿಸುತ್ತಿದ್ರು ಆದರೆ ಕೊರೋನಾ ಕಾರಣದಿಂದ ಎಲ್ಲಾ ಕೆಲಸಗಳನ್ನ ಮುಂದೂಡಲಾಗಿತ್ತು ಆದರೆ ಮೊನ್ನೆಯಷ್ಟೇ ಕೊರೋನಾ ಸೋಂಕಿಗೊಳಗಾಗಿದ್ದ ಇವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇದೀಗ ಮಂಜುನಾಥ್ ವಿಧಿವಶರಾಗಿದ್ದಾರೆ ಇವರ ಸಾವು ನೋಡಿ ಆಘಾತಗೊಂಡ ಹಲವಾರು ಸ್ಯಾಂಡಲ್ವುಡ್ ಮಂದಿ ಕಂಬನಿ ಮಿಡಿದಿತ್ತು ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಆರ್ಐಪಿ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ